ಭಟ್ಕಳ ತಾಲೂಕಿನ ಬಂದರ್ ರೋಡ್ನ 2ನೇ ಕ್ರಾಸ್ನ ಮನೆಯ ಮುಂದೆ ನಿಲ್ಲಿಸಿಟ್ಟ ಬೈಕ್ ಅನ್ನು ಕಳುವು ಮಾಡಿದ ಪ್ರಕರಣದ ಮೇರೆಗೆ ಇಬ್ಬರು ಆರೋಪಿಗಳನ್ನ ಭಟ್ಕಳ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ। ಭಟ್ಕಳದಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಉಡುಪಿ ಮೂಲದ ಕುಂಜೆಬೆಟ್ಟ ನಿವಾಸಿ ಇಮ್ರಾಜ್ ಉಸ್ಮಾನ್ ಸಾಹೇಬ್ ಹಾಗೂ ಬಂಟ್ವಾಳದ ಪರಂಗಿಪೇಟೆ ಮೂಲದ ಮೊಹಮ್ಮದ್ ನೌಪಾಲ್ ಎಂದು ತಿಳಿದು ಬಂದಿದೆ। ಇವರು ಮಾರ್ಚ್ 14 ರ ನಸುಕಿನ ವೇಳೆಯಲ್ಲಿ ಬಂದರ್ ರೋಡ್ನ 2ನೇ ಕ್ರಾಸ್ನಲ್ಲಿರುವ ನೀಲಾವರ ಅಪಾರ್ಟ್ಮೆಂಟ್ನ ಮುಂದೆ ನಿಲ್ಲಿಸಿಟ್ಟ ಸಜೀಬ್ ಹಶೀಂ ಎಂಬುವರ ಬುಲೆಟ್ ಬೈಕ್ ಅನ್ನು ಕಳ್ಳತನ ಮಾಡಿದ್ದರು। ಬಳಿಕ ಬೆಳಿಗ್ಗೆ ಎದ್ದು ನೋಡಿದಾಗ ಮನೆ ಮುಂದೆ ನಿಲ್ಲಿಸಿಟ್ಟ ಬೈಕ್ ಕಳ್ಳತನವಾಗಿರುವುದು ತಿಳಿದು ಬಂದಿದೆ। ನಂತರ ಈ ಕುರಿತು ಸಜೀಬ್ ಹಶೀಂ ಅವರ ಸಹೋದರ ಭಟ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು। ಪ್ರಕರಣ ದಾಖಲಿಸಿಕೊಂಡ ಭಟ್ಕಳ ನಗರ ಠಾಣೆ ಪೊಲೀಸರು ತನಿಖೆ ಕೈಗೊಂಡ ವೇಳೆ ಬೈಕ್ ಕಳ್ಳತನ ಮಾಡಿದ ಕಳ್ಳರು ಕಳ್ಳತನವಾದ ಬೆಳಿಗ್ಗೆ 7:18 ಸುಮಾರಿಗೆ ಶಿರು ಟೋಲ್ಗೇಟ್ ಬಳಿ ಕಾರೊಂದಕ್ಕೆ ಕಳ್ಳತನ ಮಾಡಿದ ಬುಲೆಟ್ ಕಟ್ಟಿಕೊಂಡು ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು। ಬಳಿಕ ಕಳ್ಳರ ಜಾಡು ಹಿಡಿದ ಪೊಲೀಸರು ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ। ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ।